हाय फ्रेंड्स, ನನ್ನ YouTube ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂದ್ರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಲ್ಲಿ ಖಾಲಿ ಇರುವ ಕೆಲವು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಕಂಪ್ಲೀಟ್ ಆದಂತ ಮಾಹಿತಿ ಈ ವಿಡಿಯೋದಾಗಿರ್ತದ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರದಂಗ ಕೊನೆ ತನಕ ನೋಡಿ. ನನ್ನ ಚಾನೆಲ್ ಅನ್ನ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಹಾಗೆ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳ್ರಿ. ಇದರಿಂದ ನಾ ಮಾಡಿರತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ. ಹುದ್ದೆಗಳ ವಿವರ ನೋಡೋದಾದ್ರೆ ಡೆಪ್ಯೂಟಿ ಮ್ಯಾನೇಜರ್ ಅಂತ ಹುದ್ದೆಗಳ ಇತ್ತು. ಅದರಲ್ಲಿ ಟೆಕ್ನಿಕಲ್ ವಿಭಾಗ, ಲೀಗಲ್ ವಿಭಾಗ, ಫಿನಾನ್ಸ್ ಅಂಡ್ ಅಕೌಂಟ್ಸ್ ವಿಭಾಗದಾಗ ಹುದ್ದೆಗಳು ಖಾಲಿ ಇರತಕ್ಕಂತದ್ದು. ಇನ್ನು ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ 52,650 ರೂಪಾಯಿ ಪ್ರತಿ ತಿಂಗಳಿಗೆ ಮಾಸಿಕ ವೇತನ ಇರ್ತದೆ ಸ್ನೇಹಿತರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ಸ್ನೇಹಿತರೆ, ಇದು ಹೈದರಾಬಾದ್ ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ, ಅಂದರೆ ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ. ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್ ವಿಭಾಗದೊಳಗೆ ಒಟ್ಟಾರೆಯಾಗಿ 8 ಹುದ್ದೆಗಳು ಖಾಲಿ ಅದಾವ. ಅದರಲ್ಲಿ ಯಾವ ಯಾವ ಕ್ಯಾಟಗರಿ ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟರು. ಅದಕ್ಕಾಗಿ ವಿಡಿಯೋ ಪಾಸ್ ಮಾಡಿ ನೋಡಿರಿ. ಇನ್ನು ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್ ವಿಭಾಗದೊಳಗೆ 18 ಹುದ್ದೆಗಳು ಖಾಲಿ ಅದಾವ. ಈ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಐತಿ. ಅದಕ್ಕಾಗಿ ವಿಡಿಯೋ ಪಾಸ್ ಮಾಡಿ ನೋಡಿರಿ. ಹಾಗೆ ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ ವಿಭಾಗದೊಳಗೆ 10 ಹುದ್ದೆಗಳು ಖಾಲಿ ಅದಾವ. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೋಡಿ ಸ್ನೇಹಿತರೆ, ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್ ವಿಭಾಗದರಿಗೆ 3 ಹುದ್ದೆಗಳು ಖಾಲಿ ಅದಾವ. ಆಮೇಲೆ ಫಿನಾನ್ಸ್ ಆ್ಯಂಡ್ ಅಕೌಂಟ್ಸ್ ವಿಭಾಗದೊಳಗೆ 2 ಹುದ್ದೆಗಳು ಖಾಲಿ ಅದಾವ ಸ್ನೇಹಿತರೆ. ಒಟ್ಟಾರೆಯಾಗಿ 5 ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಖಾಲಿ ಇರತಕ್ಕಂಥದ್ದು. ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಸ್ನೇಹಿತರೆ, ಅಂದರೆ ವಿದ್ಯಾರ್ಹತೆ ಬಗ್ಗೆ ನೋಡೋಣ. ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್ ವಿಭಾಗದ್ದು ನೋಡೋಣ. ಮೊದಲನೇದಾಗಿ ಇಂಜಿನಿಯರಿಂಗ್ ಮುಗಿಸಿರ್ಬೇಕು, ಬಿಇ ಮುಗಿಸಿರ್ಬೇಕು. ಬಿಇ ಅಂತಂತಂದ್ರೆ ಜನರಲ್ ಕ್ಯಾಟಗರಿ, ಆಮೇಲೆ ಓಬಿಸಿ ಕ್ಯಾಟಗರಿ ಅವರಿದ್ದೀರಿ ಅಂತಂದರೆ 70% ಅಂಕಗಳೊಂದಿಗೆ ಪಾಸ್ ಮಾಡಿರಬೇಕು. ಇನ್ ಕೇಸ್ ನೀವು ಎಸ್ ಸಿ ಮತ್ತು ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿದ್ದೀರಿ ಅಂದರೆ 60% ಅಂಕಗಳೊಂದಿಗೆ ಈ ಬಿಇ ಪಾಸ್ ಆಗಿರಬೇಕು. ಇದು ಎಲ್ಲ ಹುದ್ದೆಗಳಿಗೆ ಸೇಮ್ ಒಂದು ಎಲಿಜಿಬಿಲಿಟಿ ಸ್ನೇಹಿತರೆ ಇದೆ. ಇನ್ನು ಮೆಕ್ಯಾನಿಕಲ್ ಆಗಿರ್ಬೋದು, ಇಲೆಕ್ಟ್ರಿಕಲ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, ಇ ಆ್ಯಂಡ್ ಸಿ ಟೆಕ್ನಾಲಜಿ ಆಗಿರ್ಬೋದು, ಇವುಷ್ಟರೊಳಗೆ 4 ಯಾವುದಾದ್ರೂ ಒಂದು ಸ್ಟ್ರೀಮ್ನೊಳಗೆ ಇಂಜಿನಿಯರಿಂಗ್ ಮುಗಿಸಿರ್ಬೇಕು, ಬಿ ಇ ಮುಗಿಸಿರ್ಬೇಕು, 2 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳೋಣ ಸ್ನೇಹಿತರೆ. ಆಮೇಲೆ ಪರ್ಸ್ನಲ್ ಕಂಪ್ಯೂಟರ್ ಆಗಿರ್ಬೋದು, ಕವರಿಂಗ್ ಆಫ್ ವಿಂಡೋಸ್ ಆಗಿರ್ಬೋದು, ಸ್ಪ್ರೆಡ್ಶೀಟ್ ಆಗಿರ್ಬೋದು, ವರ್ಡ್ ಪ್ರೊಸೆಸರ್ ಆಗಿರ್ಬೋದು, ಆ್ಯಂಡ್ ಡೇಟಾ ಬೇಸ್ ಒಳಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೇಳಿದ್ದೇನೆ ಸ್ನೇಹಿತರೆ. ಇದು ಕೂಡ ಎಲ್ಲ ಹುದ್ದೆಗಳಿಗೆ ಸೇಮ್ ಇರ್ತದೆ. ನೆಕ್ಸ್ಟ್ ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್ ವಿಭಾಗದ ನೋಡಿರಿ ಸ್ನೇಹಿತರೆ. ಗ್ರ್ಯಾಜುಯೇಷನ್ ಇಲ್ಲ ಅಂದರೆ ಎಲ್ ಎಲ್ ಬಿ ಮುಗಿದಿರ್ಬೇಕು. ಜನರಲ್ ಮತ್ತು ಓ ಬಿ ಸಿ ಕ್ಯಾಟಗರಿ ಇದ್ದರೆ ಅಂದರೆ 70% ಅಂಕಗಳೊಂದಿಗೆ ಎಲ್ ಎಲ್ ಬಿ ಪಾಸ್ ಆಗಿರಬೇಕು. ಎಸ್ ಸಿ ಮತ್ತು ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 60% ಅಂಕಗಳೊಂದಿಗೆ ಈ ಎಲ್ ಎಲ್ ಬಿ ಈ ಲಾ ಡಿಗ್ರಿ ಮುಗಿಸಿರ್ಬೇಕು ಸ್ನೇಹಿತರೆ. 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು, ಏನಂದರೆ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿ 2 ವರ್ಷ ಕೆಲಸ ಮಾಡಿರ್ಬೇಕು ಸ್ನೇಹಿತರೆ. ಆಗಲೇ ಹೇಳ್ದಂಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಯೂಸಿಂಗ್ ಪರ್ಸ್ನಲ್ ಕಂಪ್ಯೂಟರ್ಸ್, ಕವರಿಂಗ್ ವಿಂಡೋಸ್, ಸ್ಪ್ರೆಡ್ಶೀಟ್, ವರ್ಡ್ ಪ್ರೊಸೆಸರ್, ಡೇಟಾ ಬಸ್ ಇದರೊಳಗೆ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೇಳಿದ್ರೆ ಸ್ನೇಹಿತರೆ. ನೆಕ್ಸ್ಟ್ ಡೆಪ್ಯೂಟಿ ಮ್ಯಾನೇಜರ್ ಫಿನಾನ್ಸ್ ಆ್ಯಂಡ್ ಅಕೌಂಟ್ಸ್ ವಿಭಾಗದ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡಾಮ. ಎ ಸಿ ಎ, ಐ ಸಿ ಡಬ್ಲ್ಯೂ ಎ, ಎಮ್ ಬಿ ಎ ಆರ್ ಇ ಎಮ್ ಕಾಮ್, 4 ಕೋರ್ಸಿಂದ ಒಳಗೆ ಯಾವುದಾದ್ರೂ ಒಂದು ಕೋರ್ಸ್ ನೀವು ಪಾಸ್ ಮಾಡಿರ್ಬೇಕು. ಆಗಲೇ ಹೇಳ್ದಂಗೆ ನಾನು ಜನರಲ್ ಓ ಬಿ ಸಿ ಅವರಿದ್ದರೆ ಅಂದರೆ 70% ಅಂಕಗಳೊಂದಿಗೆ ಪಾಸ್ ಮಾಡಿರಬೇಕು. ಎಸ್ ಸಿ ಮತ್ತು ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಿದ್ರೆ 60% ಅಂಕಗಳೊಂದಿಗೆ ಈ 4 ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಆಮೇಲೆ ಡೆವಲಪ್ಮೆಂಟ್ ಬ್ಯಾಂಕಿಂಗ್, ರೆಪ್ಯೂಟೆಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಒಳಗೆ 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೇಳ್ಯಾರ ಸ್ನೇಹಿತರೆ. ಅದರ ಜೊತೆಗೆ ಸಿ ಎಫ್ ಎ, ಪಿ ಜಿ ಡಿ ಎಮ್ ಎ ಫ್ರಮ್ ಐ ಐ ಎಮ್ ಎಸ್ ವಿತ್ ಮಿನಿಮಮ್ ಆಫ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ಲಿಸ್ಟೆಡ್ ಕಂಪನಿ ಒಳಗೆ 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೇಳ್ಯಾರ. ಆಗಲೇ ನಾನು 70% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಬೇಕು, ಪಾಸ್ ಮಾಡಿರಬೇಕು ಅಂತೇಳಿದೆ. ಇನ್ ಕೇಸ್ ನೀವು ಇಯರ್ ವೈಸ್ ಎಕ್ಸಾಮ್ ಇದ್ದು ನಿಮ್ಮದು ಅಂತ ತಿಳ್ಕೊಳ್ರಿ. ಈ ಮೂರು ಎಷ್ಟು ಇಯರ್ ಇರ್ತದಲ್ಲ ಅಷ್ಟು ಪ್ರತಿಯೊಂದು ಇಯರ್ ಒಳಗೆ 70% ಅಥವಾ 60% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನಿಮ್ಮದು ಸೆಮೆಸ್ಟರ್ ಇತ್ತು ಅಂತ ತಿಳ್ಕೊಳ್ರಿ, ಪ್ರತಿಯೊಂದು ಸೆಮೆಸ್ಟರ್ ಒಳಗೆ 70% ಅಥವಾ 60% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಯಾವುದಾದ್ರೂ ಒಂದು
ಸೆಮಿಸ್ಟರ್ ಅಥವಾ ಯಾವುದಾದ್ರೂ ಒಂದು ವರ್ಷದ ಇಯರ್ದೊಳಗೆ ನೀವು 70% ಅಥವಾ 60% ಅಂಕಗಳಿಗಿಂತ ಕಡಿಮೆ ತಗೊಂಡಿದೆ ಅಂತಂದ್ರೆ ನೀವು ಈ ಹುದ್ದೆಗೆ ಅರ್ಜಿ ಹಾಕಕ್ಕ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಹಾಕಲಕ್ಕ ಅರ್ಹರಾಗಿರಂಗಿಲ್ಲ ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಮಿನಿಮಮ್ 25 ವರ್ಷ ವಯಸ್ಸು ಆಗಿರಲೇಬೇಕು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಎಸ್ಸಿ ಎಸ್ಟಿ ಕ್ಯಾಟಗರಿ 1 ಗೆ ಸೇರಿದ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ 40 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು ಕ್ಯಾಟಗರಿ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿದ್ದರೆ ಗರಿಷ್ಠ 38 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು ಜನರಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿದ್ದರೆ ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ ಸ್ನೇಹಿತರೆ ಅಂಗವಿಕಲ ಅಭ್ಯರ್ಥಿಗಳಿದ್ದರೆ ಆಮೇಲೆ ವಿಧವೆಯರಿದ್ದರೆ ಆಮೇಲೆ ಬಾಂಡೆಡ್ ಲೇಬರ್ ಇದ್ದರೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ ಎಸ್ಸಿ ಮತ್ತು ಎಸ್ಟಿ ಗೆ ಸೇರಿದ ಅಭ್ಯರ್ಥಿಗಳಿದ್ದರೆ 1500 ರೂಪಾಯಿ ಅರ್ಜಿ ಶುಲ್ಕ ತುಂಬಬೇಕು ಕ್ಯಾಟಗರಿ 1 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿದ್ದರೆ ಆಮೇಲೆ ಜನರಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿದ್ದರೆ 2000 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕು ಇನ್ನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇದು ಆಫ್ಲೈನ್ ಮೂಲಕ ಅರ್ಜಿಯನ್ನು ತುಂಬಬೇಕಾಗ್ತದೆ ಸ್ನೇಹಿತರೆ ಆಫ್ಲೈನ್ ಅಂತಂದ್ರೆ ಒಂದು ಅರ್ಜಿದ ಫಾರ್ಮ್ಯಾಟ್ ಇರ್ತದೆ ಆ ಅರ್ಜಿದ ಫಾರ್ಮ್ಯಾಟ್ ಪ್ರಿಂಟ್ ತಗೊಂಡು ಆ ಅರ್ಜಿಯನ್ನು ತುಂಬಿ ಇಲ್ಲಿ ಅಡ್ರೆಸ್ ಕೊಟ್ಟರೆ ನೋಡಿ ಸ್ನೇಹಿತರೆ ಈ ಅಡ್ರೆಸ್ಗೆ ನೀವು ಮಾರ್ಚ್ 18, 2023 ಒಳಗೆ ಅರ್ಜಿಯನ್ನು ಕಳಿಸ್ಬೇಕಾಗ್ತದೆ ಒಂದು ಎನ್ವೆಲಪ್ ತಗೊಳ್ತೀರಿ ಈ ಎನ್ವೆಲಪ್ ಮೇಲೆ ಇಲ್ಲಿ ಮೂಲಿಗೆ ಬರೀಬೇಕು ನೀವು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎ ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್ ವಿಭಾಗನೋ ಅಥವಾ ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್ ವಿಭಾಗನೋ ಅಥವಾ ಡೆಪ್ಯೂಟಿ ಮ್ಯಾನೇಜರ್ ಫಿನಾನ್ಸ್ ವಿಭಾಗನೋ ಈ ರೀತಿ ಇಲ್ಲಿ ಎನ್ವೆಲಪ್ನೇ ಬರೀಬೇಕು ಈ ಅಪ್ಲಿಕೇಶನ್ ಜೊತೆಗೆ ಒಂದು DD ಬರ್ತದೆ ಅಪ್ಲಿಕೇಶನ್ದ ಫೀದ್ DD ಇರ್ತದಲ್ಲ ಆ ಒರಿಜಿನಲ್ DD ಕಳಿಸ್ಬೇಕು ಆಮೇಲೆ ನಿಮ್ದು ಎಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ಕಾಸ್ಟ್ ರಿಲೇಟೆಡ್ ಆಗಿರ್ಬೋದು ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಆಮೇಲೆ ನಿಮ್ದು ಅಡ್ರೆಸ್ ಪ್ರೂಫಿಂದ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಈ ರೀತಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಆ ಅಪ್ಲಿಕೇಶನ್ ಜೊತೆಗೆ ಲಗತ್ತಿಸಿ ಇಲ್ಲಿ ಅಡ್ರೆಸ್ ಕೊಟ್ಟರೆ ನೋಡಿ ಸ್ನೇಹಿತರೆ ಈ ಅಡ್ರೆಸ್ಸಿಗೆ ನೀವು ಕಳಿಸ್ಬೇಕಾಗ್ತದೆ ಇದು ನೆನಪಿರಲಿ ಈಗ ಅಪ್ಲಿಕೇಶನ್ ಫೀ ಅಂತ ಹೇಳಿದೆ ನಾನು ಅಪ್ಲಿಕೇಶನ್ ಫೀ ಏನೈತಲ್ಲ ಸ್ನೇಹಿತರೆ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಿನಲ್ಲಿ ನೀವು KSFC ಬೆಂಗಳೂರು ಇವ್ರ ಹೆಸರಿನ ಮೇಲೆ DD ಕೊಡ್ರಿ ಡಿಮ್ಯಾಂಡ್ ಡ್ರಾಫ್ಟ್ ಕೊಡ್ರಿ ಅಂತಂದರೆ ಅವ್ರ ಹೆಸರಿನ ಮೇಲೆ ಡಿಮ್ಯಾಂಡ್ ಡ್ರಾಫ್ಟ್ ಕೊಡ್ತಾರೆ ಆ ಡಿಮ್ಯಾಂಡ್ ಡ್ರಾಫ್ಟ್ ಅಪ್ಲಿಕೇಶನ್ನೊಂದಿಗೆ ಲಗತ್ತಿಸಿ ಕಳಿಸ್ಬೇಕಾಗ್ತದೆ ಸ್ನೇಹಿತರೆ ಸೆಲೆಕ್ಷನ್ ಹ್ಯಾಂಗೆ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ದೊಳಗಿಂದ ಏನು ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅದರ 12.50% ರಿಟರ್ನ್ ಎಕ್ಸಾಮಿಂದ 75% ಇಂಟರ್ವ್ಯೂದು 12.5% ಈ ರೀತಿ ನಿಮ್ಮದು ಅಂಕಗಳು ತೆಗಿತಾರೆ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಷನ್ದು 12.5% ರಿಟರ್ನ್ ಎಕ್ಸಾಮಿನೇಷನ್ದ 75% ಇಂಟರ್ವ್ಯೂದು 12.5% ಈ ರೀತಿ ಅಂಕಗಳ ತೆಗೆದು ಮೆರಿಟ್ ಲಿಸ್ಟ್ ಕುಂದಿರ್ಸ್ತಾರೆ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತೀರಿ ಅವರು ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ ರಿಟರ್ನ್ ಟೆಸ್ಟ್ ಏನಂದಿನಲ್ಲ ಸ್ನೇಹಿತರೆ ಅದು 100 ಮಾರ್ಕ್ಸಿಂದ ಇರ್ತದೆ 2 ತಾಸು ಇರ್ತದೆ ಸ್ನೇಹಿತರೆ ಇಂಗ್ಲೀಷ್ನಾಗ ಮಾತ್ರ ಕ್ವಶನ್ ಪೇಪರ್ ಇರ್ತದೆ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ ಅಂದ್ರೆ ಒಂದು ಪ್ರಶ್ನೆಗೆ 4 ಉತ್ತರ ಇರ್ತಾವೆ ABCD ಅಂತ 4ರದಾಗ ಯಾವುದಾದ್ರೂ ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದಿರ್ತದೆ ಇಲ್ಲಿ ಸಿಲೆಬಸ್ ಕೊಟ್ಟರೆ ಸ್ನೇಹಿತರೆ ಈ ರಿಟರ್ನ್ ಟೆಸ್ಟಿಗೆ ಏನೇನು ಕೇಳ್ತಾರ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಸಿಲೆಬಸ್ ಐತಿ ಅದಕ್ಕಾಗಿ ಇಲ್ಲಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಡ್ರಿ ಇಲ್ಲಾಂದ್ರೆ ಈ ನೋಟಿಫಿಕೇಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಆ ನೋಟಿಫಿಕೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕಂಪ್ಲೀಟಾಗಿ ಸಿಲೆಬಸ್ ನೋಡಿ ಅರ್ಜಿಯನ್ನು ಸಲ್ಲಿಸ್ರಿ ಇದಿಷ್ಟು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಕಂಪ್ಲೀಟ್ ಆದಂಥ ಮಾಹಿತಿ ಆಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು